ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ರೈತರಿಗಾಗಿ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರು ತಿಳಿಸಿದರು. ಇದು ಮಾಧ್ಯಮದವರ ಜೊತೆ ಮಾತನಾಡಿ ರೈತರಿಗಾಗಿ ವಿಶೇಷವಾಗಿ ಕೃಷಿ ಮೇಳ ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ರೈತರು ಭಾಗಿಯಾಗಬೇಕೆಂದು ಮನವಿಯನ್ನ ಮಾಡಿದರು. ಮಲ್ಲಿಕಾರ್ಜುನ್ ಸಂಗೊಳಗಿ, NKST4 ನ್ಯೂಸ್ ಬ್ಯೂರೋ, ಕಲಬುರಗಿ. ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಒಂದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ದ ಇತಿಹಾಸದಲ್ಲೇ ಕೃಷಿ ಮೇಳವನ್ನು ಜುಲೈ 27ನೇ ತಾರೀಕು, 28ನೇ ತಾರೀಕು ಮತ್ತು 29ನೇ ತಾರೀಕು 3 ದಿನ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಆ ಕೃಷಿ ಮೇಳದಲ್ಲಿ ಉದ್ಘಾಟಕರಾಗಿ ಕನ್ನೇರಿ ಮಠದ ಶ್ರೀಗಳಾದಂಥ ಕಾಡಸಿದ್ದೇಶ್ವರ ಸ್ವಾಮಿಗಳು ಕೂಡ ಬಂದು ಈ ಒಂದು ಕೃಷಿ ಮೇಳಕ್ಕೆ ಉದ್ಘಾಟನೆ ಮಾಡಲಿದ್ದಾರೆ. ಈ ಕೃಷಿ ಮೇಳದಲ್ಲಿ ಸುಮಾರು 200ರಿಂದ 250 ಸ್ಟಾಲ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದು ಒಂದು ಕೃಷಿ ಮೇಳ ನಮ್ಮ APMC ಯಾರ್ಡ್ ನೆಹರುಗಂಜ್ನಲ್ಲಿ ಕೃಷಿ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಮೇನ ಧ್ಯೇಯ ಅಂತಂದರೆ ಸಾವಯವ ಕೃಷಿ ಕಡೆ, ರೈತರ ನಡೆ ಸಾವಯವ ಕೃಷಿ ಕಡೆ ಅಂತ ಹೇಳ್ಬಿಟ್ಟು ಇದರದ ಒಂದು ಮೇನ್ ಥೀಮ್. ತಾವೆಲ್ಲರೂ ನೋಡ್ತಾ ಇದ್ದೀರಾ ಯಾವ ರೀತಿ ಫರ್ಟಿಲೈಸರ್ ಉಪಯೋಗದಿಂದಾಗಿರಲಿ, ಒಂದು ಕೀಟನಾಶಕದ ಒಂದು ಪೆಸ್ಟಿಸೈಡ್ ವತಿಯ ಕಡೆಯಿಂದಾಗಿರಲಿ, ನಾವು ಯಾವ ರೀತಿ ಕ್ಯಾನ್ಸರ್ ಮತ್ತು ನರ ದೌರ್ಬಲ್ಯಗಳಿಂದ ಬಳಲ್ತಾ ಇದ್ದೀವಿ. ಇದು ದಿನ ದಿನಕ್ಕೆ ಭಾಳಷ್ಟು ಸಂಖ್ಯೆಯಲ್ಲಿ ಪೇಷಂಟ್ಸನ್ನು ನಾವು ಕಾಣ್ತಾ ಇದ್ದೀವಿ. ನಾನಾ ರೀತಿಯಿಂದ ಕ್ಯಾನ್ಸರ್ಗಳನ್ನು ಕೂಡ ನಮ್ಮ ಗಮನದಲ್ಲಿದೆ. ಆ ವಿಷಯ ನಮ್ಮದಾಗಿರುತ್ತದೆ. ವಿಶೇಷವಾಗಿ ಯುವ ರೈತರು ಕೂಡ ಈ ಒಂದು ಸಾವಯವ ಕೃಷಿ ಕಡೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆಯನ್ನು ಮಾಡಬೇಕು. ಇದೇ ನಮ್ಮ ಮೇನ್ ಉದ್ದೇಶವಾಗಿರುತ್ತದೆ. ಇದರಲ್ಲಿ ಸುಮಾರು 8 ಉಪನ್ಯಾಸಕರು ಕೂಡ ಬರಲಿದ್ದಾರೆ. ಜೈನು ಸಾಕಾಣಿಕೆ ಆಗಿರಲಿ, ಸಾವಯವ ಕೃಷಿ ಪದ್ಧತಿ ಯಾವ ರೀತಿ ಮಾಡಬೇಕು ಅದರದಾಗಿರಲಿ, ಹಾಗೆಯೇ ಬಾಳೆದಿಂಡಿನಿಂದ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಬಟ್ಟೆ ಉಡುಪುಗಳು, ಸೀರೆಗಳು, ಅದರನ್ನು ಕುರಿತು ಒಬ್ಬರು ಕವಿತಾ ನಂದಿನಿ KL ಅಂತ ಹೇಳಿಬಿಟ್ಟು ಕಿಷ್ಕಿಂದಾಯಿಂದ ಬರ್ತಾ ಇದ್ದಾರೆ. ಹಾಗೆಯೇ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅವರು ಅದನ್ನು ಕೂಡ ಉಪನ್ಯಾಸಕರು ಇದ್ದಾರೆ. ಹಾಗೆ ಕೋಳಿ ಸಾಕಾಣಿಕೆ ಬಗ್ಗೆ ನಿತಿನ್ ರಂಗದಾಳ್ ಯಾವ ರೀತಿ ನಮ್ಮ ನಾಟಿ ಕೋಳಿ ಸಾಕಾಣಿಕೆಯಿಂದ ಮೊಟ್ಟೆಗಳನ್ನು ಯಾವ ರೀತಿ ನಮ್ಮ ದೇಹಕ್ಕೆ ಪ್ರೋಟೀನ್ ಸಿಗುತ್ತೋ ಅದ್ರ ಬಗ್ಗೆ, ಆಮೇಲೆ ಅದ್ರ ಸಾಕಾಣಿಕೆ ಬಗ್ಗೆ, ಅದ್ರ ಮಾರ್ಕೆಟಿಂಗ್ ಬಗ್ಗೆ ಕೂಡ ನಿತಿನ್ ರಂಗದಾಳ್ ಒಂದು ಉಪನ್ಯಾಸ ಕೂಡ ನೀಡಲಿದ್ದಾರೆ. ಧನ್ಯವಾದಗಳು. APMC ಯಾರ್ಡ್ ನೆಹರುಗಂಜ್. ಇದು ಒಂದು ಕೃಷಿ ಮೇಳದಲ್ಲಿ ನಮ್ಮ ರಾಜ್ಯದ ಎಲ್ಲ ಕೃಷಿಕರು, ಮೊದಲನೇದಾಗಿ ಸಾವಯವ ಕೃಷಿಕರು ಏನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆಗಬೇಕು ಅವರಿಗೂ ಕೂಡ ಇದು ಒಂದು ಸುಸಂದರ್ಭ ಅಂತ ಹೇಳಲಿಕ್ಕೆ ಬಯಸುತ್ತಾ, ಈ ಒಂದು ಕೃಷಿ ಮೇಳವನ್ನು ತಾವೆಲ್ಲರೂ ರೈತಾಪಿ ಜನರು ಲಾಭವನ್ನು ಪಡೀಬೇಕು ಅಂತ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಮನವಿ ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.